ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ಆಟೋ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೆ. ವೀಕ್ಷಕರೇ, ನಾನಿವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಜಯನಗರ ಅಂದ ತಕ್ಷಣ ಇಲ್ಲಿ ಸೌಮ್ಯಾರೆಡ್ಡಿ ಅವರು ನೆನಪಾಗ್ತಾರೆ. ಸೌಮ್ಯಾರೆಡ್ಡಿ ಯಾಕೆ ನೆನಪಾಗ್ತಾರೆ ಅಂದರೆ ಇಲ್ಲಿನ ಹಾಲಿ ಕಾಂಗ್ರೆಸ್ ಶಾಸಕಿಯವರು, ಜೊತೆಗೆ ಈ ಏರಿಯಾ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಕಣ್ಣಿಗೆ ಕಾಣದಂಥ ಸಮಸ್ಯೆಗಳು ಕೂಡ ಇದ್ದಾವೆ. ಜೊತೆಗೆ ಇಲ್ಲಿ ಬಹಳಷ್ಟು ಪ್ರತಿಷ್ಠಿತ ಹಾಸ್ಪಿಟಲ್ಗಳಿದ್ದಾವೆ, ಹೆಸರಾಂತ ಶಾಲಾ ಕಾಲೇಜುಗಳು ಕೂಡ ಇದ್ದಾವೆ, ಹೀಗೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಜನ ಅಂದರೆ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಇನ್ನೂ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಈ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ನಾನಿವತ್ತು ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಜನ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ವೀಕ್ಷಕರೇ, ಜಯನಗರ ಅಂದ ತಕ್ಷಣ ಬಹಳಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ ಅಂತಾನೆ ಹೇಳ್ತಾರೆ. ಆದರೆ ಕಣ್ಣಿಗೆ ಕಾಣದಂಥ ಸಮಸ್ಯೆಗಳು ಇಲ್ಲಿ ಇವೆ ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಮತದಾರರನ್ನ ಮಾತನಾಡಿಸೋಣ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಇಲ್ಲಿ ಆಟೋ ಚಾಲಕರು ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ರಾಮಕೃಷ್ಣ ಅಂತ ಹೇಳಿ. ಈ ಒಂದು ಕ್ಷೇತ್ರದ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ. ಇಲ್ಲ ಸರ್, ಸುಳ್ಳು. ಸುಳ್ಳ? ಹೌದು. ಯಾಕೆ ನೋಡಿ, ಇಲ್ಲಿ ಪಾರ್ಕ್ ಹತ್ರ ಈ ಟಾಯ್ಲೆಟ್ ಅಂತ ಹೇಳಿ ಮಡಗಿದ್ದಾರೆ, ಅವು ಒಂದು ಕೆಲಸ ಮಾಡಲ್ಲ. ಒಂದು ಟಾಯ್ಲೆಟ್ಗೆ ಎಷ್ಟು BBMP ಇಂದ ಹಣ ಖರ್ಚು ಮಾಡಿರ್ತಾರೆ, ಅದೆಲ್ಲ ಸಾರ್ವಜನಿಕ ಟ್ಯಾಕ್ಸ್ ದುಡ್ಡು ಅಲ್ವಾ? ಹೌದು. ಈಗ ಆಟೋ ಚಾಲಕರು ಹೋಗ್ಬೇಕು ಅಂದ್ರೆ 2 ರೂಪಾಯಿ 3 ರೂಪಾಯಿ ಕೊಡಬೇಕು. ಒಂದ್ ದಿಸಕ್ಕೆ ನಾವು 4 ಸತಿ 3 ಸತಿ ಹೋಗ್ತಿವಿ. ನಮ್ ದುಡ್ಡು ಎಷ್ಟಾಯ್ತು? ಒಂದ್ ದಿಸಕ್ಕೆ 15 ರೂಪಾಯಿ. ಆದ್ರೆ ತಿಂಗಳಿಗೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು? ನಾವು ಬೆಳಿಗ್ಗೆ 6 ಗಂಟೆಗೆ ಆಚೆ ಬಂದ್ರೆ 10 ಗಂಟೆಗೆ ಮನೆಗೆ ಹೋಗ್ತಿವಿ. ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಲೇಬೇಕು, 3 ರೂಪಾಯಿ ಕೇಳ್ತಾರೆ. ಈ ಟಾಯ್ಲೆಟ್ ಅಂತ ಮಾಡಿದ್ದಾರೆ, ಪ್ರತಿ ಒಂದ್ ಪಾರ್ಕ್ ಹತ್ರನು ಇದೆ, ಬಟ್ ಯಾವ ಕೆಲಸ ಮಾಡಲ್ಲ. ಇದಕ್ಕೆಲ್ಲ ಯಾರೋಣೆ? ಯಾರೋಣೆ? ಆ ದುಡ್ಡು ಯಾರ್ದು? ಸಾರ್ವಜನಿಕರದಲ್ವಾ? MLA ಅಭಿವೃದ್ಧಿ ಮಾಡಿದೀನಿ ಮಾಡಿದ್ದೀನಿ, ಎಲ್ಲ ಅಭಿವೃದ್ಧಿ ಆಗಿರುತ್ತೆ? ಸೌಮ್ಯಾರೆಡ್ಡಿ ಅವರು ಜನರ ಕಷ್ಟವನ್ನ ಕೇಳ್ತಾರೆ? ಇಲ್ಲ, ಎಲ್ಲಿ ಬರ್ತಾರೆ? ಅವ್ರು ಎಲ್ಲಿ ಸಿಗ್ಲೇ ಇಲ್ವಲ್ಲ, ನೋಡೇ ಇಲ್ವಲ್ಲ, ಯಾವತ್ತೋ ಒಂದ್ ದಿವಸ ಬರ್ತಾರೆ ಹೋಗ್ತಾರೆ, ನಮ್ ನೋಡೇ ಇಲ್ವಲ್ಲ ಅವ್ರನ್ನ. ಹಾಗಾದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಾವ್ ಯಾರಿಗೂ ಕೊಡಲ್ಲ, BJP ಇಲ್ಲ, ಕಾಂಗ್ರೆಸ್ ಇಲ್ಲ. ಈ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಹೊಂದಿದಂತ ಕ್ಷೇತ್ರ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಒಳಗೊಳಗೆ ಬಹಳಷ್ಟು ಸಮಸ್ಯೆಗಳು ಕೂಡ ಇದಾವಂತ ಹೇಳಲಾಗುತ್ತೆ. ಏನೆಲ್ಲ ಸಮಸ್ಯೆಗಳಿದಾವೆ ಇಲ್ಲಿ ನಿಮ್ ಪ್ರಕಾರ? ನೀವು ಅಭಿವೃದ್ಧಿ ಆಗಿದೆ ಅಂತ ಯಾವ ತರ ಹೇಳ್ತೀರಾ? ನೀವು ಜಯನಗರ ಕಾಂಪ್ಲೆಕ್ಸ್ ಒಂದು ರೌಂಡ್ ಹೊಡೀರಿ, ಕಾಂಪ್ಲೆಕ್ಸ್ 5 ವರ್ಷದಿಂದ ಏನ್ ಗತಿ ಆಗಿದೆ ಅಂತ ಗೊತ್ತಾಗುತ್ತೆ. ಅತಿ ಮುಖ್ಯವಾದ ರಸ್ತೆ ಜಯನಗರ 11ನೇ ಮುಖ್ಯ ರಸ್ತೆ, ಯಾವ ಗತಿ ಇದೆ ಅಂತ ನೋಡಿ. ಇಲ್ಲೆಲ್ಲಿ ಪಬ್ಲಿಕ್ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಟಾಯ್ಲೆಟ್ ಒಡೆದಾಗ್ತಾರೆ ಕಟ್ತಾರೆ, ಒಡೆದಾಗ್ತಾರೆ ಕಟ್ತಾರೆ. ಜನ ಉಚ್ಚ ಹೋಗ್ಬೇಕಂದ್ ಎಲ್ಲ ಹೋಗ್ಬೇಕು, ಜನಗಳಿಗೆ ಮೂಲಭೂತವಾಗಿ ಬೇಕಾಗಿರೋದು ಅದೇ ಅದೇ ಇಲ್ಲ ಸಮಸ್ಯೆ. ರೋಡ್ ಅಲ್ಲಿ ಹೋಗ್ತದೆ ದಡ ದಡ ಅಂತದ ಗಾಡಿಗಳು, 11th Main ರೋಡ್. ಏನು ಮಾಡಿಲ್ಲ, ಸರಿ ಇಲ್ಲ ರಸ್ತೆಗಳು, ಕೆಲವು ಕಡೆ ಸರಿ ಇದೆ ಕೆಲವು ಕಡೆ ಸರಿ ಇಲ್ಲ. ಸರಿ ಇರೋ ರಸ್ತೆ ತೋರಿಸಿದ್ರೆ ಸಾಕ, ಸರಿ ಇಲ್ದಿರೋ ರಸ್ತೆ ಏನ್ ಮಾಡ್ಬೇಕು? ರಾಘವೇಂದ್ರ ಸಮ್ಮಟ ರಸ್ತೆ ಹೆಂಗೆ ಎಷ್ಟು ಕಚ್ಚಡವಾಗೈತೆ, ಗಾಡಿಗಳು ರಿಪೇರಿ ಬರ್ತಾ ಇರ್ತವೆ. ಈಗ ಎಲೆಕ್ಷನ್ ಸಮೀಪ ಬರ್ತಾ ಇದೆ, ನಿಮ್ಮ ಒಂದು ಮತ ಯಾರಿಗೆ ಅಥವಾ ನಿಮ್ಮ ಬೆಂಬಲ ಯಾರಿಗೆ? ನೋಡೋಣ ಸರ್, ನೋಡೋಣ, ಇನ್ನ ಚುನಾವಣೆ ಐತೆ, ಸಮಯ ಐತೆ. ಕ್ಯಾಂಡಿಡೇಟ್ ಯಾರು ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದಾಗ ನೋಡ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅನ್ಸುತ್ತೋ ಅವ್ರು ನೋಡಿ ಮಾಡ್ತಾರೆ. ಜಯನಗರ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ. ಹೌದು. ಹೌದಾ? ಹೌದು ಸರ್. ಸೌಮ್ಯಾರೆಡ್ಡಿ ಅವರು ಕೆಲಸ ಮಾಡಿದಾರ? ಮಾಡಿದ್ದಾರೆ ಸರ್. ಏನೆಲ್ಲ ಕೆಲಸ ಮಾಡಿದ್ದಾರೆ ನಿಮ್ ಪ್ರಕಾರ? ಸರ್, ಒಂದು ಮೂಲಭೂತ ಸೌಕರ್ಯಗಳು ಏನೇನ್ ಬೇಕೋ ಅದು ಸಮಗ್ರವಾಗಿ ಸಂಪೂರ್ಣವಾಗಿ ಮಾಡಿದ್ದಾರೆ, ಅದ್ರಲ್ಲಿ ಯಾವ್ದೇ ತರ ಡೌಟ್ ಇಲ್ಲ ಸರ್. ಜಯನಗರದಲ್ಲಿ ಹೌದು ಸರ್. ಇನ್ನು ಏನೇನ್ ಆಗಬೇಕು? ಇನ್ನು ಏನೇನ್ ಆಗ್ಬೇಕು ಅಂತಂದ್ರೆ ಸರ್, ನಾವು ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೇ ಅದು ಏನೇನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಈಗ ರೂಲಿಂಗ್ ಪಾರ್ಟಿನಲ್ಲಿ ಅವ್ರು ಇಲ್ವಲ್ಲ, ಕಾಂಗ್ರೆಸ್ ಇಲ್ವಲ್ಲ, ಬಟ್ ಶಾಸಕರವರೇ ಅಲ್ವಾ? ಶಾಸಕರವರೇ, ಅದ್ರ ರೂಲಿಂಗ್ ನಡೆಸ್ತಾ ಇರೋದು BJP ಅವರಲ್ವಾ? ಅವರು ಕೊಟ್ಟಿದ್ದರಲ್ಲಿ ಏನ್ ಮಾಡ್ಬೇಕು ಅದಷ್ಟು ಮಾಡಿದ್ದಾರೆ ಸರ್. ಹಾಗಾದ್ರೆ ಈಗ ಎಲೆಕ್ಷನ್ ಸಮೀಪ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಏನು ಅಂತಂದ್ರೆ ಸರ್, ಇವಾಗ ನಾವು ಇರೋದು ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, BJP ಸೆಂಟ್ರಲ್ ಅಲ್ಲಿ ಮೋದಿ ಇದ್ರೆ ಪರವಾಗಿಲ್ಲ, ನಮ್ ಸ್ಟೇಟ್ ಅಲ್ಲಿ ಅಂತೂ BJP ಬರಬಾರ್ದು ಸರ್. ಯಾಕೆ? ಬಡವರು ಬದುಕಕ್ ಆಗಲ್ಲ ಸರ್. ಯಾಕಂದ್ರೆ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ, ಯಾರು ಅದ್ರ ಬಗ್ಗೆ ಧ್ವನಿನೂ ಎತ್ತಲ್ಲ. ಅದರಿಂದ ನಮ್ಗೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಈಗ ಸಿದ್ದರಾಮಯ್ಯನವರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೆಲ್ಲ ನಾವು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅವ್ರದ್ದು. ಅವ್ರಿದ್ದಾಗ ಆಳ್ಬೇಕೆನಲ್ಲಿ ನಮ್ಗೇನು ಅಂತದೇನು ರಿಸ್ಕ್ ಆಗಿರ್ಲಿಲ್ಲ. ಬಟ್ ಇವಾಗ ಒಬ್ಬ ಬಡವ ಬದುಕಬೇಕು ಅಂದ್ರೆ ಮಿನಿಮಮ್ ಏನ್ ಇರ್ಬೇಕು, ಅದ್ ಇವಾಗ BJP ಅದ್ ಮಾಡ್ತಾ ಇಲ್ಲ. ತುಂಬಾ ಇದು ಮಾಡ್ತಾ ಇದ್ರೆ ಬಡವನ್ನ ಅಂತೂ ಕಡೆಗಣಿಸ್ತಾ ಇದಾರೆ, ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗಿದೆ ಸರ್. ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ ಜಯನಗರ ಕ್ಷೇತ್ರವನ್ನ, ನಿಮ್ ಪ್ರಕಾರ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಈ ಏರಿಯಾನೇ ಡೆವಲಪ್ ಆಗಿರೋ ಏರಿಯಾ,
ಡೆವಲಪ್ ಆಗಿರೋದನ್ನ ಸರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇಲ್ಲಿ ಜನ ಕೇಳೋದು ರೋಡು ನೀರು ಕ್ಲೀನಿಂಗ್ ಕಸ. ನೀವು ಒಂದು ರೌಂಡ್ ನೋಡ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಡೆವಲಪ್ ಆಗಿದೆ ಅಂತ. ಡೆವಲಪ್ ಆಗಿದೆ ಇಲ್ಲ ಅಂತಲ್ಲ, ಬಟ್ ಮನುಷ್ಯ ನಿರೀಕ್ಷೆ ಮಾಡೋ ಅಷ್ಟು ಆಗಿಲ್ಲ. ಅಂದ್ರೆ ಡೆವಲಪ್ ಆಗಿದೆ ಅಂದ್ರೆ ಸೌಮ್ಯ ರೆಡ್ಡಿ ಅವ್ರ ಕಾಲದಲ್ಲಿ ಆಗಿದೆಯಾ? ಈ ಹಿಂದೆ ಬಿಜೆಪಿಯಲ್ಲಿ ಜಯನಗರ ಡೆವಲಪ್ ಆಗಿರೋ ಏರಿಯಾ, ಅದನ್ನ ಅದೇ ತರ ಮೇಂಟೈನ್ ಮಾಡಿದ್ರೆ ಸಾಕು. ಇವ್ರು ಯಾರು ಬಂದು ಹೊಸದಾಗಿ ಲೇಔಟ್ ಏನ್ ಮಾಡೋದ್ ಬೇಕಾಗಿಲ್ಲ. ನೀರು ಕರೆಕ್ಟ್ ಟೈಮ್ಗೆ ನೀರ್ ಬಿಡೋದು, ಮನೆಗಳ ಹತ್ರ ಕಸ ಎತ್ತೋದು. ಇಲ್ಲಿರೋ ಜನ ಯಾರ ಹತ್ರನು ಸೀರೆನೂ ಕೇಳಲ್ಲ, ದುಡ್ಡು ಕೇಳಲ್ಲ, ಅವರೇ ಕೊಡ್ತಾರೆ ಬೇಕಂದ್ರೆ ಅಂತ ಜನ ಇಲ್ಲಿರೋ ಜೈನರ ಜನ. ಆದ್ರೆ ಅವ್ರು ಕೇಳೋದು ನೀರು ಕಸ ಅಂದ್ರೆ ಮೂಲಭೂತ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಅದೇ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ. ಓಕೆ, ಅಂದ್ರೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಅಂದ್ರೆ ಎಲೆಕ್ಷನ್ ಸಮೀಪ ಬರ್ತಾ ಇದೆ, ಹಾಗಾಗಿ ಯಾರು ನಮ್ಗೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದಾರೋ, ಯಾರು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಾರೋ, ಇವತ್ತು ಯಾರಿಂದ ದೇಶ ಉಳ್ಕೊಂಡಿದ್ಯೋ ಅವ್ರಿಗೆ. ಓಕೆ, ಇನ್ನು ಬಿಜೆಪಿಯಿಂದನೂ ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಇನ್ನೂ ಕೂಡ ಹೆಸರು ಫೈನಲ್ ಆಗಿಲ್ಲ. ಅಂದ್ರೆ ಸೌಮ್ಯಾರೆಡ್ಡಿ ಅವರು ಕಾಂಗ್ರೆಸ್ ನಿಂದ ಈಗಾಗಲೇ ಫೈನಲ್ ಆಗಿದ್ದಾರೆ, ಅವರೇ ಅಭ್ಯರ್ಥಿ ಈ ಬಾರಿ, ಹಾಗಾಗಿ ಕೇಳ್ತಿದ್ದೀನಿ. ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇರ್ಬೋದು. ತೇಜಸ್ವಿನಿ ಅನಂತ್ ಕುಮಾರ್ ಅವರು ಏನಾದ್ರೂ ಫೈನಲ್ ಆದ್ರೆ ಅವ್ರಿಗೆ ಮತ ಹಾಕ್ತೀರಾ? ನೋಡೋಣ, ಯಾರು ಅಭ್ಯರ್ಥಿ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೌಮ್ಯಾರೆಡ್ಡಿ ಅವರು ಎಂಎಲ್ಎ ಆಗಿದ್ದಾರೆ, ಅವ್ರು ಬಂದ ಮೇಲೆ ಏನೆಲ್ಲ ಡೆವಲಪ್ ಆಗಿದೆ ನಿಮ್ ಪ್ರಕಾರ? ನೋಡಿ, ಜಯನಗರ ಕ್ಷೇತ್ರ ಬಂದು ಆಲ್ರೆಡಿ ಡೆವಲಪ್ಡ್ ಕ್ಷೇತ್ರ ಅದು. ಇಲ್ಲಿ ಮಾಡ್ಲಿಕ್ಕೆ ಕೆಲಸಗಳು ಕಮ್ಮಿ. ಆ ಕೆಲವು ಸ್ಲಮ್ಗಳು, ಈ ತಿಲಕ್ ನಗರ್ ಸ್ಲಮ್, ಅಲ್ಲಿ ಇಲ್ಲಿ ಮಾತ್ರನೇ ಇರ್ತವೆ ಹೆಚ್ಚು ಕೆಲಸ. ಆಮೇಲೆ ಎಜುಕೇಟೆಡ್ ಕ್ಲಾಸ್ ಇರೋದಿಲ್ಲಿ. ಇಲ್ಲಿ ಕೆಲಸಗಳು ತಾನಾಗಿ ನಡೀತವೆ, ಇಲ್ಲಿ ಎಲ್ಲರೂ ನೋಡ್ಕೊಳ್ತಾರೆ. ಯಾಕೆಂದ್ರೆ ಗೊತ್ತಲ್ವಾ ನಿಮ್ಗೆ, ಎಜುಕೇಟೆಡ್ ಕ್ಲಾಸ್ ಇದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಪೇಪರ್ ಅಲ್ಲಿ ಬರ್ತದೆ, ಟಿವಿಗೆ ಹೋಗ್ತದೆ ಅಂತ ನೋಡ್ಕೊಳ್ತಾರೆ. ಬಟ್ ಓಕೆ, ಸೌಮ್ಯಾರೆಡ್ಡಿ ಅವರು ಕೆಲಸ ಮಾಡ್ತಾ ಇದಾರೆ, ಆಕ್ಟಿವ್ ಆಗಿದ್ದಾರೆ, ಕ್ಷೇತ್ರಕ್ಕೂ ಬರ್ತಾರೆ, ಬಂದು ಎಲ್ಲಾ ಕಡೆ ಓಡಾಡಿ ಕೆಲಸಗಳಿದ್ರೆ, ಇಲ್ಲ ರೋಡ್ ಅಲ್ಲ ರೋಡ್ ಹಾಕ್ಬೇಕಾದ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದ್ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಮಾಡಿಸ್ತಾರೆ. ಸೊ ಶಿ ಇಸ್ ಎ ಗುಡ್ ವರ್ಕರ್. ಈ ಹಿಂದೆ ಈ ಜಯನಗರ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ವಿಜಯ್ ಕುಮಾರ್ ಅವರಿದ್ರು, ಅದಾದ ನಂತರ ಅವರು ಮೃತಪಡ್ತಾರೆ, ಅದಾದ ನಂತರ ಇವರು ಅಂದ್ರೆ ಸೌಮ್ಯಾರೆಡ್ಡಿ ಅವರು ಎಂಎಲ್ಎ ಆಗಿದ್ದಾರೆ. ಅಂದ್ರೆ ಈ ಬಾರಿ ಏನಾದ್ರೂ ಬಿಜೆಪಿಗೆ ಚಾನ್ಸಸ್ ಕೊಡುವಂತ ಸಾಧ್ಯತೆ ಇದೆಯಾ? ಇದು ಇವತ್ತು ಬಿಜೆಪಿ ಕ್ಷೇತ್ರನೇ ಇದು. ಓಕೆ, ಇದು ಬಿಜೆಪಿ ಕ್ಷೇತ್ರನೇ. ಹೋದ ಸಲ ವಿಜಯ್ ಕುಮಾರ್ ತೀರೋಗಿದ್ರಿಂದ ಬಂದ್ರು ಸೌಮ್ಯಾರೆಡ್ಡಿ ಅವರು. ಅದು ಅವ್ರ ತಂದೆ ರಾಮಲಿಂಗಾರೆಡ್ಡಿ ಅವರ ಹೆಸರಿತ್ತು, ಅವ್ರಿಗೆ ಇವತ್ತು ಹೆಸರಿದೆ, ಅದರಿಂದಾಗಿ ಅವ್ರು ಬಂದ್ರು. ಈ ಸಲ ಸ್ವಲ್ಪ ಕಷ್ಟ ಆಗಬಹುದು, ಯಾಕೆಂದ್ರೆ ಪ್ರಬಲ ಒಳ್ಳೆ ಕ್ಯಾಂಡಿಡೇಟ್ ಬಿಜೆಪಿ ಅಲ್ಲಿ ಹಾಕಿದ್ರೆ ಸೌಮ್ಯಾರೆಡ್ಡಿಗೆ ಸ್ವಲ್ಪ ಶಿ ಹ್ಯಾಸ್ ಟು ರನ್ ಫಾರ್ ದಿ ಮನಿ. ಓಕೆ, ಅಂದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕೂಡ ಇಲ್ಲಿಂದ ಆಕಾಂಕ್ಷಿ ಬಿಜೆಪಿ. ಅವ್ರೇನಾದ್ರೂ ನಿಂತ್ಕೊಂಡ್ರೆ ಅವ್ರಿಗೆ ಬೆಂಬಲ ಕೊಡ್ತೀರಾ? ತೇಜಸ್ವಿನಿ ಒಳ್ಳೆ ಕ್ಯಾಂಡಿಡೇಟ್, ನೋ ಡೌಟ್. ಅವ್ರನ್ನ ನಾವು ಸುಮಾರು ಅನಂತ್ ಕುಮಾರ್ ಇದ್ದಾಗಿಂದು ನೋಡ್ತಾ ಇದ್ದೇವೆ. ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದಾರೆ ಅವರು, ಖಂಡಿತ ಮಾಡ್ಬೋದು. ಶಿ ಟು ಇಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್. ಜಯನಗರ ಹೇಗಿತ್ತು, ಇವಾಗ ಹೇಗಿದೆ? ಇವಾಗೆಲ್ಲ ಬರ್ತಾ ಬರ್ತಾ ರೆಸಿಡೆನ್ಶಿಯಲ್ ಎಲ್ಲ ಹೋಗಿ ಕಮರ್ಷಿಯಲ್ ಗಳಾಗ್ತವೆ, ಕ್ರೌಡ್. ರೆಸಿಡೆನ್ಶಿಯಲ್ ಅವ್ರಿಗೆ ನೆಮ್ಮದಿ ಇಲ್ಲ ಇಲ್ಲಿ ಜಯನಗರಲ್ಲಿ. ರೆಸಿಡೆನ್ಶಿಯಲ್ ಕಮರ್ಷಿಯಲ್ ಈ ಕಾರ್ಪೊರೇಷನ್ ಅವ್ರು ಹೆಂಗಂದ್ರಂಗೆ ಅವ್ರಿಗೆ ರೆಸಿಡೆನ್ಶಿಯಲ್ ಯಾವ್ದು ಕೊಡ್ಬೇಕು, ಕಮರ್ಷಿಯಲ್ ಯಾವ್ದು ಕೊಡ್ಬೇಕು ಅವ್ರಿಗೇನಿಲ್ಲ, ದುಡ್ಡು ಕೊಡ್ತಾರೆ ಮಾಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಧೆ ಬೀಳೋದ್ಯಾರು, ರೆಸಿಡೆನ್ಶಿಯಲ್ ಇರೋ ಏರಿಯಾದವರು ಅಕ್ಕಪಕ್ಕದಲ್ಲಿ ಬಾಧೆ ಆಗ್ತಾ ಇದೆ. ಓಕೆ, ನಿಮ್ ಪ್ರಕಾರ ಈಗ ಬಹಳಷ್ಟು ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರ, ಇನ್ನು ಏನೇನ್ ಬೇಕು ಸಾರ್ವಜನಿಕ? ಇವಾಗ ನೀವು ಡೆವಲಪ್ಮೆಂಟ್ ಏರಿಯಾದಲ್ಲಿ ಎಷ್ಟೇ ಮಾಡಿಸಿದ್ರು ಅಷ್ಟೇ, ಮುತ್ತಿಗೆ ರೇಷ್ಮೆ ಸೀರೆ ಉಡ್ಸಿದ್ರು ಹುಡುಗಿ ಆಗಕ್ ಆಗೋದಿಲ್ಲ. ಮುತ್ತಿಗೆನೇ ಚೆನ್ನಾಗಿರೋ ಡೆವಲಪ್ಮೆಂಟ್ ಇರೋ ಜಾಗದಲ್ಲಿ ನೀವು ಏನ್ ಕೆಲಸ ಮಾಡಕ್ ಆಗುತ್ತೆ? ಬರೇ ಬಿಲ್ಗಳು ಪಾಸ್ ಆಗುತ್ತೆ, ಬಿಲ್ ಅಫಿಷಿಯಲ್ ಆಗ ದುಡ್ಡು ಹೋಗುತ್ತೆ, ಅನ್ ಅಫಿಷಿಯಲ್ ಆಗು ದುಡ್ಡು ಹೋಗುತ್ತೆ. ಇನ್ನೇನು ಇದೆ ಕೆಲಸ ಮಾಡೋದು? ನೀವು ಏನು ಇಲ್ಲ, ಕಿತ್ತಾಕ್ ದಬ್ಬ ಕೆಲಸ ಏನು ಇಲ್ಲ. ಇವಾಗ ನೀನ್ ಹೆಸರು ಒಂದ್ ಮಾಡ್ಕೋಬೇಕು, ಕೆಲಸ ಮಾಡ್ಬೇಕು ನೀನ್ ಇವಾಗತ್ತೆಗೆ ಅನುಸಾರವಾಗಿ. ಕ್ವಾಲಿಟಿ ಕ್ವಾಂಟಿಟಿ ಲೈಫ್ ಇಷ್ಟಿದ್ಮೇಲೆ ನಿನ್ನ ಹತ್ರ ನೀನ್ ಏನ್ ಹೆಸರು ಆರಾಮಾಗಿ ನಿನ್ ಮನೆ ಮನೇಲಿರೋ ವೋಟ್ ಹಾಕ್ತಾರೆ ಜನ. ಸರ್ ನಮಸ್ಕಾರ, ನಿಮ್ ಹೆಸರು? ಸೋಮಶೇಖರ್. ಎಷ್ಟು ವರ್ಷ ಆಯ್ತು ಈ ಕ್ಷೇತ್ರದಲ್ಲಿದ್ದು? 30 ವರ್ಷ. 30 ವರ್ಷ ನಿಮ್ಗೆ ಈ ಕ್ಷೇತ್ರದ ಎಲ್ಲ ಅಂದ್ರೆ ಸ್ಥಿತಿಗತಿ ಚೆನ್ನಾಗಿ ಗೊತ್ತಿದೆ. ಆವಾಗ ಹೇಗಿತ್ತು ಕ್ಷೇತ್ರ, ಈಗ ಹೇಗಿದೆ? ವಿಜಯ ಕುಮಾರ್ ಇದ್ರಲ್ಲ ಬಿಜೆಪಿ ಕ್ಯಾಂಡಿಡೇಟ್, ಆವಾಗ ಚೆನ್ನಾಗಿತ್ತು. ಇವ್ರದ ಏನಿಲ್ಲ, ಬರೀ ಮುಖ ತೋದ್ ಹೋಯ್ತಾರ ಅಷ್ಟೇ. ಅಭಿವೃದ್ಧಿ ನೋಡಿದ್ರಿಲ್ಲ, ಹಂಗೆ ಹಂಗೆ ಬಿದ್ದಿದೆ, ಎಲ್ಲ ಕಡ್ಡಿಗಳು ಹಂಗೆ ಬಿದ್ದಿದೆ. ಗಾರ್ಡನ್ ಸಿಟಿ ಹೋಗಿ ಗರ್ಭ ಸಿಟಿಯೇ ಮಾಡಿದ್ರೆ
ಈಗ ಸಾಕಷ್ಟು ಜನ ಹೇಳ್ತಿದ್ದಾರೆ ಅಭಿವೃದ್ಧಿ ಹೊಂದಿದಂತ ಒಂದು ಏರಿಯಾ ಇದು ಅಥವಾ ಒಂದು ಬಡಾವಣೆ, ಇದನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ. ಉಳ್ಕೊಳ್ಬೇಕು, ಒಳ್ಳೆ ಕ್ಯಾಂಟ್ ಬೇಕಲ್ಲ, ಇಲ್ಲಿ ಉತ್ತಮ ಕ್ಯಾಂಟ್ ಇದ್ರೆ ಒಳ್ಳೆ ಉಳ್ಕೊಳ್ತಾರೆ. ಸೌಮ್ಯ ರೆಡ್ಡಿ ಅವ್ರು ಕೆಲಸ ಮಾಡ್ತಿಲ್ವಾ? ಇಲ್ಲಿ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾಡ್ತಿಲ್ಲ ಈ ಮೂಲಕ ತಲುಪಿಸ್ತಾ ಇದ್ದೀನಿ. ಈ ಮೂಲಕ ನಿಮ್ಮ ವಾಣಿ ನಿಮ್ಮ ವಾಯು ಮುಖಾಂತರ ಜನ ಮನ ತಲುಪಿಸ್ತಾ ಇದ್ದೀನಿ. ಹಾಗಾದ್ರೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಬಿಜೆಪಿಗೆ ಯಾಕೆ? ಬಿಜೆಪಿಗೆ, ಬಿಜೆಪಿ ಇದು ಇದು ಸರ್ವಕ್ಕಾಗಿ ಇದು ಬೇಕಾದ ವಸ್ತು. ಯಾರು ಅಲ್ಲಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ. ಈಗ ಹಾಲಿ ಎಂ ಎಲ್ ಎ ಸೌಮ್ಯಾರೆಡ್ಡಿ ಅವರಿದ್ದಾರೆ. ಸೌಮ್ಯಾರೆಡ್ಡಿಯವರ ಕೆಲಸ ನಿಮ್ಗೆ ತೃಪ್ತಿ ತಂದಿದೆಯಾ? ಸೌಮ್ಯಾರೆಡ್ಡಿ ಅವರು ಇದಾರೆ, ಇವರಿಗಿಂತ ಬೆಟರ್ ಇದ್ರು ವಿಜಯಕುಮಾರ್ ಅಂತ ಅನ್ಸುತ್ತೆ. ಈಗ ಮತ್ತೆ ಬಿಜೆಪಿಯಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಬಿಜೆಪಿಗೆ ಸಪೋರ್ಟ್ ಆಗಿದ್ರೆ? ಹೌದು, ಖಂಡಿತವಾಗ್ಲೂ ಬಿಜೆಪಿಗೆ. ಯಾಕೆಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದಾಗ್ಲೇನೆ ಸ್ಟೇಟ್ ಗೂ ಅಭಿವೃದ್ಧಿ ಆಗುತ್ತೆ, ನಮಗೂ. ಯು ಆರ್ ಸೀನ್ ಲಾಸ್ಟ್ 5 ಇಯರ್ಸ್ ವಾಟ್ ಹ್ಯಾಪನ್ಡ್ ಅಂತ. ಸೊ ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂದಾಗ ಕೇಂದ್ರದಲ್ಲೂ ಅವರೇ ಬರ್ತಾ ಇರೋದ್ರಿಂದ ರಾಜ್ಯದಲ್ಲೂ ಅವರೇ ಬಂದಾಗ ಉತ್ತಮ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಬಿಜೆಪಿಗೂ ಕೂಡ ಒಂದು ಅವಕಾಶ ಕೊಟ್ರಿ, ಕಾಂಗ್ರೆಸ್ಗೂ ಕೂಡ ಒಂದು ಅವಕಾಶವನ್ನ ಕೊಟ್ರಿ. ಬೇರೆ ಬೇರೆ ಅಭ್ಯರ್ಥಿಯನ್ನ ಹುಡುಕೋ ಪ್ರಯತ್ನವನ್ನ ಮಾಡ್ತಿಲ್ವಾ ನೀವು? ಬದಲಾವಣೆ ಬಯಸ್ತಿಲ್ವಾ? ಅಂದ್ರೆ ನೀವ್ ಯಾವ ಅರ್ಥದಲ್ಲಿ ಕೇಳ್ತಿದ್ದೀರಾ? ಅಂದ್ರೆ ಬೇರೆ ಪಕ್ಷದ ಅಭ್ಯರ್ಥಿಗೆ ಅಥವಾ ಪಕ್ಷೇತರ ಅಭ್ಯರ್ಥಿಗೆ? ಇವಾಗ ಪಕ್ಷೇತರ ಅಭ್ಯರ್ಥಿ ಕೊಟ್ಟಾಗ ಮತ್ತೆ ಹಂಗ್ ಅಸೆಂಬ್ಲಿ ಬಂದಾಗ ಪ್ರಾಬ್ಲಮ್ ಗೆ ಸಿಗಾಕೊಳ್ಳೋದು ನಾವೇನೆ. ನಿಮ್ ಪ್ರಕಾರ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಆಗ್ಬೇಕಾಗಿದೆ. ಈ 5 ವರ್ಷದ ಮಾತ್ರ ನಾನ್ ಕೇಳ್ತಿರೋದು. 5 ವರ್ಷದಲ್ಲಿ ಆಗ್ಬೇಕಾಗಿತ್ತು, ಇನ್ನು ಸ್ವಲ್ಪ ಆಗ್ಬೇಕಾಗಿತ್ತು, ಸ್ವಲ್ಪ ಸ್ಲೋ ಇದೆ. ಬಟ್ ಇಲ್ಲಿ ಲೋಕಲ್ ಎಂ ಎಲ್ ಎ ಅವರೇ ಇದ್ದಿದ್ರೆ ಸ್ವಲ್ಪ ಇನ್ನು ಚೆನ್ನಾಗಿ ಅಭಿವೃದ್ಧಿ. ಅಂದ್ರೆ ವಿಜಯಕುಮಾರ್ ಅವರೇ ಇರಬೇಕಾಗಿತ್ತು. ಅವ್ರು ಇದ್ದಿದ್ರೆ ಸೌಮ್ಯಾರೆಡ್ಡಿ ಅವರ ಕೆಲಸ ಮಾಡಿದ್ದಾರೆ, ಸ್ವಲ್ಪ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಆಗಿಲ್ಲ. ಇನ್ನು ಏನೆಲ್ಲ ಆಗ್ಬೇಕು ಇಲ್ಲಿ ಕೆಲಸಗಳು? ಇನ್ನು ಸುಮಾರು ಇದೆ ಸರ್, ಸುಮಾರು ಆನ್ ಪಬ್ಲಿಕ್ ಇನ್ ಪಬ್ಲಿಕ್. ನೀವು ನೋಡಿದಂತ ಜಯನಗರ ಅಂದ್ರೆ ಅಭಿವೃದ್ಧಿ ಆಗಿದೆ ಅಂತೀರಾ ಇಲ್ಲ ಅಂತೀರಾ? ಇದು ನಮ್ಮ ವಿಜಯಕುಮಾರ್ ಇರೋವರೆಗೆ ಇದು ಅಭಿವೃದ್ಧಿ ಆಗಿತ್ತು. ಸೌಮ್ಯ ಮೇಡಮ್ ಬಂದವ್ರೆ ಅಂತ ಅಭಿವೃದ್ಧಿನೇನು ಕಾಣ್ತಾ ಇಲ್ಲ ನಮ್ಮ ಕಣ್ಣೆದುರುಗಡೆ. ನೀವು ಬರ್ತಾರೆ ದೇವಸ್ಥಾನದಲ್ಲಿ ಹಬ್ಬಕ್ಕೆ ಮಾತ್ರ ಬರ್ತಾರೆ, ಪೂಜೆ ಮಾಡ್ತಾರೆ, ಒಂದಿಬ್ಬರಿಗೆ ಕಬ್ಬು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಪಲಾಯನ ಮಾಡ್ತಾರೆ. ಅಂದ್ರೆ ನಿಮ್ಗೆ ಸೌಮ್ಯಾರೆಡ್ಡಿ ಅವರ ಕೆಲಸ ತೃಪ್ತಿ ತಂದಿಲ್ಲ? ತಂದಿಲ್ಲ ನಮ್ಗೆ. ಮತ್ತೆ ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದೀರಾ? ಹೌದು ಹೌದು ಸರ್. ಯಾರು ಯಾರಿಗೆ ನಿಮ್ಮ ಬೆಂಬಲ? ನಮ್ದು ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿ ಬಿಜೆಪಿ ಅಂದ್ರೆ ನಮ್ ಮೋದಿ ಇರೋವ್ರಿಗೆ ಹೆಂಗೆ ಯಾವ ತರ ಅಭಿವೃದ್ಧಿ ಆಗ್ತದೆ ಅಂತ ಈ ದೇಶಕ್ಕೆ ಗೊತ್ತು. ಅಂದ್ರೆ ಇಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನೀವು ಮೋದಿ ನೋಡಿನೇ ವೋಟ್ ಹಾಕೋರು? ಮೋದಿ ಮತ್ತೆ ಪಾರ್ಟಿ ಕ್ಯಾಂಡಿಡೇಟ್ ಅಭ್ಯರ್ಥಿಯನ್ನ ನೋಡಲ್ವಾ? ಅವ್ರ ಮುಖ ನೋಡ್ತೀವಿ ನಾವು. ಓಕೆ ಹೌದು. ಓಕೆ ಸರ್, ಥ್ಯಾಂಕ್ ಯು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ನಿಮಗೆ ತೃಪ್ತಿ ತಂದಿದೆಯಾ ಸೌಮ್ಯಾರೆಡ್ಡಿ ಅವರ ಕೆಲಸ? ಈ ಕ್ಷೇತ್ರದಲ್ಲಿ ಡೆವಲಪ್ ಆಗಿಲ್ಲ. ಅಂದ್ರೆ ಈ 5 ವರ್ಷ ಡೆವಲಪ್ ಆಗಿಲ್ಲ? ಆಗಿಲ್ಲ. ಅಂದ್ರೆ ಸೌಮ್ಯಾರೆಡ್ಡಿ ಅವರು ಏನು ಕೆಲಸ ಮಾಡಿಲ್ಲ? ಮಾಡಿಲ್ಲ. ಈ ಕ್ಷೇತ್ರದಲ್ಲಿ ಏನು ಡೆವಲಪ್ ಆಗಿಲ್ಲ. ಮೊದಲಿದ್ದ ಡೆವಲಪ್ಮೆಂಟ್ ಗೆ ಕಡಿಮೆ ಆಗಿದೆ. ಅಂದ್ರೆ ವಿಜಯಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲಿ ಆಗಿದ್ದಂತ ಡೆವಲಪ್ಮೆಂಟ್ಸ್ ಈಗ ವ್ಯತ್ಯಾಸ ತುಂಬಾ ಇದೆ. ಹಾಗಾದ್ರೆ ನಿಮ್ಮ ಬೆಂಬಲ ಯಾರಿಗೆ ಈ ಬಾರಿ? ನಾವು ಬಿಜೆಪಿಗೆ ಬೆಂಬಲ ಮಾಡಿ. ಬಿಜೆಪಿಗೆ. ಈ ಕ್ಷೇತ್ರ ನಿಮ್ ಪ್ರಕಾರ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ? ಮೊದಲಿದ್ದಷ್ಟು ಡೆವಲಪ್ ಆಗಿಲ್ಲ, ವಿಜಯಕುಮಾರ್ ಇದ್ದ ಚೆನ್ನಾಗಿ ಡೆವಲಪ್ ಆಗಿತ್ತು, ಇವಾಗ ಆಯ್ತಾ ಇಲ್ಲ, ಡೆವಲಪ್ ಆಗಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಏನ್ ಅವ್ರು ಓಟ್ ಕೇಳ ಚಂಜೆ ಬಂದಿ ಜನರ ಹತ್ರ ಓಟ್ ಕೇಳ ಚಂಜೆ ಜನರ ಹತ್ರ ಸ್ಪಂದಿಸ್ತಾರೆ, ಓಟ್ ಜನ ಕೆಲಸ ಮಾಡೋರು ಹಂಗೆ ಬಂದು ಸ್ಪಂದಿಸ್ಬೇಕು. ನಾವ್ ಅವ್ರನ್ನ ಯಾಕೆ ಕೇಳಬೇಕು? ಓಟ್ ಕೇಳ ಬರ್ತಾರಲ್ಲ ಅವರು, ಹಂಗೆ ಕೆಲಸ ಕೇಳ ಬರ್ಬೇಕು ಅವರು. ನಾವು ಅವ್ರ ಮನೆ ಹತ್ರ ಕೆಲಸ ಕೇಳಬಾರ್ದು, ಅವ್ರಿಗೆ ಇರ್ಬೇಕು. ನೆಕ್ಸ್ಟ್ ಜನ ನಮ್ಗೆ ಓಟ್ ಹಾಕ್ಬೇಕು ಅಂದ್ರೆ ಬಂದ್ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ಅಂತ. ಇವಾಗ ಕೆಲಸ ಮಾಡಿದ್ರೆ ಇನ್ ಮುಂದೆ ಓಟ್ ಹಾಕೋ ಜನ ಮರಳ್ತಾರ ದಡ್ರ ಯಾರಿಲ್ಲ, ಇವಾಗ ನೋಡ್ಕೊಂಡು ಓಟ್ ಹಾಕ್ತಾರೆ ಇನ್ಮೇಲೆ ಸರಿಯಾಗಿ ಹಾಕ್ತಾರೆ ಇನ್ಮೇಲೆ ಓಟು. ಅವ್ರು ತಿಳ್ಕೊಬೇಕು ಇವಾಗ ಯಾವ ತರ ಓಟ್ ಹಾಕಿದ್ರು ಅಂತ. ಅದಾಯ್ತಾ, ಆ ತರ ಓಟ್ ಹಾಕ್ತಾರೆ ನೋಡಿ. ಇವಾಗ ವಿಜಯ ಇಲ್ಲೇ ಆಗ್ಲಿ ಇಡೀ ಎಲ್ಲೇ ಆಗ್ಲಿ ಅಭಿವೃದ್ಧಿ ಓಟು. ಸರಿ, ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಕೆಲವರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಾ? ಶಾಸಕರೇ ಯಾರಿಗೂ ಕೈ ಸಿಗಲ್ವಲ್ಲ ಸರ್, ಸಿಗ್ತಾ ಇಲ್ಲ. ವಿಜಯಕುಮಾರ್ ಇದ್ದಾಗ ಅವರೇ ಬೆಳಗ್ಗೆ ವಾಕಿಂಗ್ ಬಂದು ಮನೆ ಮನೆ ಹತ್ರ ಹೋಗಿ ಅವ್ರ ಕಷ್ಟ ವಿಚಾರಿಸೋರು. ಇವ್ರು ಗೆದ್ದಾಗಿಂದ ಒಂದು ದಿವಸ ಕೂಡ ನಾವು ನೋಡಿಲ್ಲ, ಬರೋದು ಇಲ್ಲ. ಮತ್ತೆ ಬಂದ್ರು ಅವರು ಕಾರಲ್ಲೇ ಬಂದು ಕಾರಲ್ಲೇ ಹೋಗ್ಬಿಡ್ತಾರೆ ಅಲ್ವಾ? ಬರ್ಬೇಕಲ್ವಾ ಶಾಸಕರಂದ್ರೆ? ಯಾರು ಯಾರು ಹೇಳಿ? ಅಂದ್ರೆ ಸೇವಕರು. ಹೌದು, ಸೇವಕ ಅಂದ್ಮೇಲೆ ಗೆದ್ದಾದ್ಮೇಲೆ ಬಂದು ಕೇಳ್ಬೇಕಲ್ವಾ ಏನ್ ಪ್ರಾಬ್ಲಮ್ ಇದೆ ಏನು
ಅಂತ ಕೇಳಿದ್ರೆ ಜನ ಹೇಳ್ತಾರೆ. ಹಿರಿಯರ ಆಗ್ಲಿ ಯಾರನ್ನಾದ್ರೂ ಎಕ್ಸ್ಪೀರಿಯನ್ಸ್ ಅವ್ರು ಕೇಳಿ ಏನ್ ಸಮಸ್ಯೆ ಇದೆ ಕೇಳಿದ್ರೆ ಹೇಳ್ತಾರೆ. ಅವರು ಒಂದ್ ಕಡೆನೂ ಬರಲ್ಲ. ಹಾಗಾದ್ರೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾರಿಗಾದ್ರೂ ಕೊಡ್ಲಿ ಬಿಜೆಪಿ. ಯಾಕಂದ್ರೆ ಬಿಜೆಪಿ ಡೆವಲಪ್ಮೆಂಟ್ ಯಾವ ಜಾತಿ ಮಾತ್ರ ನೋಡಲ್ಲ, ಎಲ್ಲರಿಗೂ ಸಮಾನವಾಗಿ ಕೆಲಸ ಮಾಡ್ತಾರೆ. ಇವ್ರು ಗೆದ್ದಾದ ಮೇಲೆ ನೀನ್ ಓಟ್ ಹಾಕಿದ್ಯಾ ಹತ್ರ, ನೀನ್ ಓಟ್ ಹಾಕಿಲ್ವ ನೀನ್ ದೂರ ಹೋಗೋನವ್ರು. ಬಿಜೆಪಿ ಇದ್ದಾಗ ಚೆನ್ನಾಗಿತ್ತು ನೋಡಿ, ಈ ತರ ಇದೆಲ್ಲ ಹಿಂಗಿದೆ, ಈ ತರ ಎಲ್ಲ ಸ್ವಲ್ಪ ಅವ್ರಿಗೂ ಬೇರೆ ಕಡೆ ಮಾಡ್ಕೊಡ್ಬೋದು. ಜನಕ್ಕೆ ಸಿಗ್ತಾ ಇಲ್ಲ ಸರ್. ಅಂದ್ರೆ ಸೌಮ್ಯರೆಡ್ಡಿ ಅವ್ರು ಕೆಲಸ ಮಾಡ್ತಾ ಇಲ್ಲ? ಇಲ್ಲ ಸರ್, ಜನಕ್ಕೆ ಸಿಗಲ್ಲ. ಮುಂಚೆ ಇತ್ತು ಅಂತಂದ್ರೆ ಬರೋರು ಹೋದಾಗ ಸಿಗ್ತಾ ಇದ್ರು ಎಲ್ಲ. ಇವರು ಹೇಳ್ಕೊಳ್ಳೋ ಅಷ್ಟೇನ್ ಮಾಡಿಲ್ಲ ಸರ್ ಎಲ್ಲ. ವೀಕ್ಷಕರೇ, ಜಯನಗರ ವಿಧಾನಸಭಾ ಕ್ಷೇತ್ರದ ತಿಲಕ್ ನಗರದಲ್ಲಿ ನಾವೀಗ ಇದ್ದೀವಿ. ಇಲ್ಲಿನ ಮತದಾರರನ್ನ ಕೇಳೋಣ, ಅವರ ಅಭಿಪ್ರಾಯವನ್ನ ಕೇಳೋಣ. ನಮ್ಮ ಜೊತೆಗೆ ಒಬ್ರು ಹಿರಿಯ ವ್ಯಕ್ತಿ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ವಾಜೀದ್. ವಾಜೀದ್, ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾನು 50 ವರ್ಷದಿಂದ ಇದ್ದೀನಿ. ಏನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದಾರಾ ಸೌಮ್ಯರೆಡ್ಡಿ? ಸೌಮ್ಯರೆಡ್ಡಿ ಮಾಡಿದ್ದಾರೆ, ಮೊದ್ಲು ಯಾರೋ ಮಾಡಿಲ್ಲ. ಸೌಮ್ಯರೆಡ್ಡಿನೇ ಮಾಡಿರೋದು. ಸೌಮ್ಯರೆಡ್ಡಿಗೆ ನಾವು ಇದ್ ಮಾಡ್ತೀವಿ. ಏನೇನ್ ಕೆಲಸ ಮಾಡಿದಾರೆ ಸೌಮ್ಯರೆಡ್ಡಿ ಅವರು? ರೋಡ್ ಹಾಕಿದ್ದಾರೆ, ಬಡವ್ರ ಕಷ್ಟ ನೋಡಿದ್ದಾರೆ, ಎಲ್ಲ ಅಷ್ಟು ಮಾಡಿದ್ದಾರೆ. ಅಷ್ಟು ನಮ್ಗೆ ಗೊತ್ತೈತೆ, ಅಷ್ಟು ಹೇಳ್ತಾ ಇದ್ದೀವಿ. ಇನ್ನು ಏನೇನ್ ಆಗ್ಬೇಕು ಇಲ್ಲಿ ಕೆಲಸಗಳು? ಜನ ಆಗ್ಬೇಕು, ಬಡವ್ರಿಗೆ ಮೊದ್ಲು ಮನೆ ಕೊಡಿ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಮುಂದ್ಗಡೆ ಬಡವ್ರಿಗೆ ಮನೆ ಕೊಡಿ ಅಂತೇಳಿ ಫುಟ್ಪಾತ್ ಅಲ್ಲಿ ಇದ್ದಾರೆ ಎಲ್ಲಾರು. ಸೌಮ್ಯರೆಡ್ಡಿ ಅವರು ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರ? ಭಾಗಿಯಾಗಿದ್ದಾರೆ. ನೋಡ್ತಾವ್ರೆ, ನೀವ್ ಏನ್ ಬೇಕೋ ಹೋಗಿ, 4 ಗಂಟೆಗೆ ಇವಾಗ ಹೋಗಿ ಇವಾಗ ಮಾತಾಡ್ತಾರೆ. ಏನಾದ್ರು ನೋಡ್ತಾರೆ. ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಈಗ ಚೆನ್ನಾಗಿ ಮಾಡಿದಾರ ಸೌಮ್ಯರೆಡ್ಡಿ ಅವರು? ನಮಗಂತ ಸೋಮಾರೆಡ್ಡಿ ಅಂತ ಇಲ್ಲ, ಯಾರು ಏನು ಮಾಡಿಲ್ಲ. ಓಟ್ ಎಲೆಕ್ಷನ್ ತಗೊಂತಾರೆ, 100 ರೂಪಾಯಿ ಕೊಡ್ತಾರೆ ಅಷ್ಟೇ. ಬೇರೆ ಮುಂದಕ್ಕೆ ನಮ್ಮನೇಲಿ ಆಂಟಿಗೆ ಮಗಳಿದ್ದಾಳೆ, ಅವ್ರಿಗೆ 3 ಮಕ್ಕಳಾಗಿದೆ, ಹೆಣ್ಮಕ್ಕಳು. ಏನು, ನನ್ನ ಗಂಡ ಆಂಟಿಗೆಪ್ಪು, ನನ್ನ ಮಗಳು ಆಂಟಿಗೆಪ್ಪು, ಅವ್ರು ನಾನೇ ಸಾಕ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಏನು ನನಗೂ ನಮ್ಮ ಏರಿಯಾದಲ್ಲಿ ಯಾರಿಗೆ ಹೆಂಗನೋ, ನನಗಂತ ಯಾರು ಏನು ಮಾಡಿಲ್ಲ. ಯಾ ಲೀಡರ್ಗಳು ಮಾಡಿಲ್ಲ, ಯಾ MLAಗಳು ಮಾಡಿಲ್ಲ. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಜ. ಹೌದಾ, ಎಷ್ಟು ವರ್ಷ ಆಯ್ತು ಇಲ್ಲಿ? 25 ವರ್ಷ ಆಯ್ತು ಇಲ್ಲೇ ಇದ್ದು. ಮನೆ ಮಠ ಏನಾದ್ರೂ ಮಾಡ್ಕೊಟ್ಟಿದ್ದಾರ? ಏನು ಇಲ್ಲ, ಬಾಡಿಗೆ ಎಲ್ಲ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಇತ್ತು. ಏನ್ ಮಾಡಿ, ಇದೇ ಪುಟ್ಟ ಬದಲು. ನೀವು ಇಲ್ಲಿನ ಶಾಸಕರು ಕೇಳಿದೀರಾ? ಕೇಳಿದ್ದು, ಕೊಡ್ತೇ ಕೊಡ್ತೇ ಅಂತಾರೆ. ಏನ್ ಕೊಡ್ತಾರ, ಊರ್ ಬಿಟ್ಟು ಬಂದಾರ ನೀವು ಅಂತ. ನಾವ್ ಇಲ್ಲೇ ಬದುಕಿ, ಮಕ್ಕಳ ಮರಿ ಎಲ್ಲ ಹುಟ್ಟಿದ್ದೆ ಇಲ್ಲೇ. ಹಾಗಾದ್ರೆ ಈ ಬಾರಿ ಊಟ ಹಾಕ್ತೀರಾ? ನಾವ್ ಹಾಕಲ್ಲ ಈ ಸಲ, ಯಾರಿಗೂ ನಾವ್ ಹಾಕಲ್ಲ. ಮನೆ ಕೊಟ್ರ ಹಾಕ್ತೇವೆ ಅಷ್ಟೇ. ನಮ್ ಕಂಡೀಷನ್ ಹಂಗೆ, ಫೋಟೋ ತೆಗೆದ್ರೆ ಹೊಸಲ್ಲ. 5 ವರ್ಷ ಹಿಂದೆ ಮನೆ ಫ್ಯಾಮಿಲಿ ನಿಲ್ಸಿ ಪಟ್ಟ ಕೊಡ್ತ, ಅದಕ್ಕೂ ಮನೆ ಇಲ್ಲ. ಅವಾಗ ಹೆಂಗಾಗತ್ತ? ನಾವ್ ಮಕ್ಕಳ ಮರಿ ಹೋಗ್ಬೇಕು ಬೀದಿ ಮೇಲೆ ಕರ್ಕೊಂಡ್. ವೀಕ್ಷಕರೇ, ನಮ್ಮ ಜೊತೆಗೆ ಮತ್ತಷ್ಟು ಮತದಾರರು ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ರವಿ, ಜೈನರ್ ಸೇರಿದ್ ನಾವು. ಹೌದಾ? ಈಗ ಸೌಮ್ಯರೆಡ್ಡಿ ಅವರು ಇಲ್ಲಿ ಹಾಲಿ ಶಾಸಕರು, ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಸರ್, ಸೌಮ್ಯ ಮೇಡಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅವರು ಚೆನ್ನಾಗಿ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಆವಾಗಿಂದ ಅವ್ರ ಅಪ್ಪ ಇರೋದೆಲ್ಲ ತುಂಬಾ ದೊಡ್ಡ ಇದನ್ನೇ ಬಂದಿರೋದು. ಅವ್ರೇನು ದುಡ್ಡು ಮಾಡಿ ಇದು ಮಾಡ್ಕೊಂಡು ಏನು ಇದಿಲ್ಲ, ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ರೋಡ್ ಹಾಕೋದು ನೋಡಿ, ಇವಾಗ ಫಸ್ಟ್ ಎಲ್ಲ BJP ಇರಾಗ ಎಷ್ಟು ಕಷ್ಟ ಇತ್ತು ಗೊತ್ತಾ ಆ ಕಡೆಲ್ಲ. ಇವಾಗ ಬಡವ್ರು ಎಷ್ಟೋ ಜನ ಅಂಗಡಿ ಹಾಕೊಂಡು ತಿಂತಾ ಇದ್ದಾರೆ, ಅದೇ ಸಾಕು. ಇನ್ನು ಏನು ನಮ್ಗೆ ದುಡ್ಡು ಬೇಕಾಗಿದಲ್ವಾ, ಅದೇ ಮೈನು. ದುಡ್ಡು ಬರೋದು ಹೋಗೋದು ಅದು ಬೇರೆ. ಆ ಅಮ್ಮ ಎಷ್ಟು ಕೆಲಸ ಮಾಡಿ ಬಡವರಿಗೆ ಪೆನ್ಷನ್ ಹಾಕಕ್ಕೆ, ಅಲ್ಲಿ ಐರನ್ ಆಗಕ್ಕೆ ಎಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅದೇ ಸಾಕು. ಎಷ್ಟೋ ಜನ ಹೇಳ್ತಾರೆ ಕೆಟ್ಟದ್ದು ಬಿಡೋದೆಲ್ಲ, ಅದೆಲ್ಲ ಸುಳ್ಳು. ಈ ಬಾರಿಯೂ ನೀವು ಕಾಂಗ್ರೆಸ್ಗೆ ಮತ ಹಾಕ್ತೀರಾ ಅಂತ ಆಯ್ತು. ಈ ಸಲ ಕಾಂಗ್ರೆಸ್ಗೆ ಮತ ಹಾಕೋದು, ಎಮ್ಮನಿಗೆ ಹಾಕೋದು ನಾನು. ಇನ್ನು ಏನೆಲ್ಲ ಸಮಸ್ಯೆಗಳಿದಾವೆ ನಿಮ್ಮ ಶಾಸಕರಿಂದ, ಏನೆಲ್ಲ ಬಯಸ್ತಾ ಇದ್ದೀರಾ ನೀವು, ಅಂದ್ರೆ ಇನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತು ಅಂತ ಹೇಳಿ? ಜೈನ ವಾರ್ಡ್ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಆ ಯಮನ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ನೋಡಿ. ಪಾರ್ಕ್ ಗಿಡ ಎಲ್ಲ ಹೆಂಗ್ ಚೆನ್ನಾಗಿ ಮಾಡಿದ್ರೆ, ಹೆಂಗೆ ಎಲ್ಲಿತ್ತು ಮರ ಅವಾಗೆಲ್ಲ, ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಜಯನಗರ ಮಾತ್ರ ಪಾರಕ್ ಅದು ಇದ್ರೆ ಏನ್ ಸುಖ ಇಲ್ಲ. ಬಡವರಿಗೆ ಹೊಟ್ಟೆ ಪಡಗ್ಬೇಕು, ಬಡವರಿಗೆ ಒಳ್ಳೆ ಕೆಲಸ ಮಾಡ್ಬೇಕು. ಇದು ಏನಿಲ್ಲ ಅಂದ್ರೆ ಬರೇ ನಾನು ಒಳ್ಳೆ ಕೆಲಸ ಮಾಡಿದೀನಿ, ಗಿಡ ಕಟ್ಬಿಟ್ಟಿದೀನಿ, ಪಾರಕ್ ಕಟ್ಬಿಟ್ಟಿದೀನಿ ಅಂದ್ರೆ ಬಡವ್ರಿಗೆ ಆಗಲ್ಲ, ಬಡವ್ರ ಹೊಟ್ಟೆ ನೋಡ್ಬೇಕು. ಈಗ ನೋಡಿ, ಜಯನಗರ ಕಾಂಪ್ಲೆಕ್ಸ್ ಒಳಗೆ ಫುಟ್ಪಾತ್ ಅಂಗಡಿಗಳು ಎತ್ತಿದ್ದಾರೆ, ಎಷ್ಟು ಬಡವರು ಇದ್ರು, ಅದೆಲ್ಲ ಅಂಗಡಿಗಳು ಎತ್ತಿದ್ದಾರೆ. ಆ ಅಂಗಡಿ ಕುಣಿಸಿ ಫಸ್ಟ್ ಒಳ್ಳೆ ಕೆಲಸ, ಅದಕ್ಕೆ ಹೇಳೋದು. ಒಂದ್ ಜನ ಸಂಬಂಧ ಮಾಡಿಬಿಟ್ಟು 4 ಜನ 5 ಜನಕ್ಕೆ ಅವರು ಊಟ ಹಾಕ್ಬೇಕು ಮನೆಯೊಳಗೆ, ಸಹಕಾರ ಕೊಡ್ಬೇಕು.
ಅದೇ ಹೊಟ್ಟೆಗಿಲ್ಲ ಮೂರು ತಿಂಗಳು ಹಂಗೆ ಬಿದ್ದಿದೆ. ಹೋಗಿ ಜಯನಗರ ನೋಡಿ, ಏರಿಯಾ ಹೋಗಿ ಗುರುಪನಪಳ್ಳಿ, ತಿಲಕ್ ನಗರ, ಮಿಶ್ರ ನಗರ, ನೀವು ಕೃಷ್ಣ ಅಲ್ಲೆಲ್ಲ ಹೋಗಿ ನೋಡಿ, ನೆನ್ ಬ್ಲಾಕ್ ಹೋಗಿ ನೋಡಿ, ಏರಿಯಾ ಹಂಗೆ ಬಿದ್ದಿದೆ, ಕಚ್ಚರ ಬಿದ್ದಿದೆ, ರೋಡ್ ಹಂಗೆ ಹಂಗೆ ಇದೆ. ಕೆಲಸ ಮಾಡ್ಬೇಕು ನಾವು, ಯಾರು ಒಳ್ಳೆ ಕ್ಯಾಂಡಿಡೇಟ್ ಬರ್ತಾರೋ ಅವ್ರ ಕಡೆ ನಾವು ಇದೀವಿ. ನಾವು ಜೆ ಡಿ ಎಸ್ ಅವರು, ಜೆ ಡಿ ಎಸ್ ಅವ್ರಿಗೆ ಇನ್ನ ಪಟ್ಟಿ ಬಿಟ್ಟಿಲ್ಲ, ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ. ನಮ್ಮ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ರೆಡಿ. ಓಕೆ, ಆಮೇಲೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಂದ್ರೆ ನಾವೇ ಗೆಲ್ಲೋದು, ಒಳ್ಳೆ ಕ್ಯಾಂಡಿಡೇಟ್ ಕುಮಾರಣ್ಣ ಆಗ್ತಾರೆ ಅಂತ ಹೇಳಿ ಅದೊಂದು ನಂಬಿಕೆ ಇದೆ. ಅದ್ಮೇಲೆ ನಾವು ಎಲ್ಲ ಹಳೆ ಕಾರ್ಯಕರ್ತರು 30-40 ವರ್ಷದ ಕಾರ್ಯಕರ್ತರು ಇದ್ದಾರೆ, ಆ ಕಾರ್ಯಕರ್ತರೆಲ್ಲ ಸೇರಿ ಈಗ ಜೆ ಡಿ ಎಸ್ ಗೆದ್ಕೊಂಡ್ ಬರ್ಬೇಕು ಅಂದ್ರೆ ನಾವು ಟ್ರೈ ಮಾಡ್ತಾ ಇದೀವಿ. ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಮಗೆ ತೃಪ್ತಿ ತಂದಿದೆಯಾ? ಈ 5 ವರ್ಷದಿಂದ ತಂದಿದೆ. ಅದೇ ಏನೋ ಫುಲ್ ಅಷ್ಟೇನಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿದ್ದಾರೆ. ಇವಾಗ ಎಲೆಕ್ಷನ್ ಟೈಮ್ ಅಂದ ತಕ್ಷಣ ಈ 1 ವರ್ಷದಿಂದ ಏನೇನ್ ಬೇಕೋ ಇನ್ನ ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇದೆ. ಸೋಮ್ಯಾರೆಡ್ಡಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ? ಖಂಡಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಈ 3-4 ವರ್ಷದಿಂದ ಏನಿಲ್ಲ, ಈ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ 2 ವರ್ಷ ಚೆನ್ನಾಗಿ ಅಭಿವೃದ್ಧಿ ಹೋಗ್ತಾ ಇದೆ. ಇನ್ನು ಏನೇನ್ ಆಗ್ಬೇಕು ಇಲ್ಲಿ ಕೆಲಸಗಳು? ತುಂಬಾ ಇದೆ ಸರ್, ತುಂಬಾ ಅಭಿವೃದ್ಧಿ ಆಗ್ಬೇಕಾಗಿದೆ. ಅದೇ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೋಡೋಣ ಅಂತಾರೆ. ತೀರಾ ಅದೇ ತರ ಆಗತ್ತೆ, 3 ವರ್ಷ ಏನಿಲ್ಲ, ಎಲೆಕ್ಷನ್ ಹತ್ರ ಬರುವಾಗ 1 ವರ್ಷ 2 ವರ್ಷ ಆಮೇಲೆ ಮೂಮೆಂಟ್. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯಾವಾಗಿದ್ರು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಎಲ್ಲ ಯಾವ ಜಾತಿ ಭೇದ ಭಾವ ನೋಡೋದಿಲ್ಲ, ಎಲ್ಲ ಒಟ್ಟಿಗೆ ತಗೊಂಡು ಹೋಗೋಣ ಅಂತ ಕಾಂಗ್ರೆಸ್. ಇಲ್ಲಿ ಎಷ್ಟು ವರ್ಷ ಆಯ್ತು ನೀವಿದ್ದು? ನಾವು 1 ವರ್ಷ ಆಯ್ತು ಬಂದು. ಈಗ ಹಾಲಿ ಶಾಸಕರು ಇದಾರೆ ಸೌಮ್ಯಾರೆಡ್ಡಿ ಅವರು, ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದಾರೆ? ಪರವಾಗಿಲ್ಲ, ಬಂದು ನಾವು 1 ವರ್ಷ ಆಗೋತ್ತಿಗೆ ಒಂದ್ 2-3 ಸತಿ ಬಂದು ಕಷ್ಟ ಸುಖ ಕೇಳಿದ್ದಾರೆ, ಏನು ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ನಮ್ಮ ವಾರ್ಡ್ ಅಲ್ಲಿ ಹಾಗೆ ಅಂತೇಳಿ ಅನುಕೂಲ ಒಂಚೂರು ಮಾಡ್ಕೊಟ್ಟಿದ್ದಾರೆ. ಲೈಸೆನ್ಸ್ ಬಗ್ಗೆ ಇರ್ಬೋದು, ಕ್ಲೀನಿಂಗ್ ಬಗ್ಗೆ, ರೋಡ್ ಎಲ್ಲ ಕ್ಲೀನಿಂಗ್ ಬಗ್ಗೆ ಇರ್ಬೋದು, ಎಲ್ಲದನ್ನ ಮೆಥೋಲಜಿಯಿಂದ ನೋಡಿ ಮಾಡ್ಕೊಡ್ತಾ ಇದೆ, ಪರವಾಗಿಲ್ಲ. ನಾವು ಸೌಮ್ಯಾರೆಡ್ಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಬಾರಿ ಬೆಂಬಲ ನಿಮ್ದು ಸೌಮ್ಯಾರೆಡ್ಡಿ ಅವರಿಗೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.